ಯಮ್ಮಿ ಕ್ರೆಮಿ, ತುಂಬಾನೇ ಡೆಲಿಷಿಯಸ್ ಆಗಿದೆ. ಸ್ವಲ್ಪ ಹಸಿವ್ ಆಗಿತ್ತು ನಂಗೆ. ಸಂದೀಪ್ ಅವರು ತಮ್ಮ ಗಾಡಿ ಕೊಡತ್ತಾರ ನನಗೆ. ಹೋಗಿ ಇಲ್ಲೇ ಕಲ್ಯಾಣಿಗೆ ಹೋಗಿ ಒಂದು ಸ್ವಲ್ಪ ಏನೋ ತಿನ್ಬೋದು. ಡೋಕ್ಲಾ ನನಗೆ ಎನಿ ಟೈಮ್ ಫೇವ್ರೇಟ್. ಎಸ್ಪೆಷಲಿ ನಮ್ಮ ಬೆಳಗಾವಿ ಕಲ್ಯಾಣಿಗೆ ಬಂದರೆ ಡೋಕ್ಲಾ ತಿಂದ ಬಿಡೋದಿಲ್ಲ. ಖರೆ ಈ ಕೋವಿಡ್ ಬಂದಾಗಿಂದ ಎಲ್ಲ ಕಡಿಮೆ ಆಗಿಬಿಟ್ಟದೆ ನೋಡಿ. ಪಾನಿಪುರಿ ನೋಡ್ರಿ, ಯಾರಿಗೆ ಲೈಕ್ ಆಗ ಪಾನಿಪುರಿ ಅಂದ್ರೆ? ಪಾನಿಪುರಿ ಅಂದ ಕೂಡಲೇ ಬಾಯಾಗ ಎಲ್ಲರಿಗೂ ನೀರು ಬಂದ್ಬಿಡ್ತದೆ. ಇದು ಡಬಲ್ ಆಲೂ ಟಿಕ್ಕಿ ಚಾಟ್. ನಾನೇನೋ ಬೇರೆ ಕೊಡಪ್ಪ ಅಂತಂದೆ. ಸರ್ ಇದನ್ನ ಟ್ರೈ ಮಾಡ್ರಿ, ಸಖತ್ತಾಗೈತಂದ. ನಿಜವಾಗ್ಲೂ ಮಸ್ತ್ ಐತಿ. ನಿಮಗೂ ಬಾಯಾಗ ನೀರು ಬರ್ತಿರ್ಬೇಕು, ನನಗೆ ಗೊತ್ತೈತಿ. ಸೊ ಸಂದೀಪ್ ಅವರು ಗಾಡಿ ಕೊಟ್ಟಿದ್ರು, ಸಖತ್ತಾಗಿ ಹೊಟ್ಟುಂಬ ತಿಂದು ಬಂದೆ. ಇನ್ನೂ ವರ್ಕ್ ನಡೀತಾ ಇದೆ ನೋಡ್ರಿ, ಇನ್ನೂ ಮುಗಿದಿಲ್ಲ. ಇವನು ಏನಾದರೂ ಕಾರ್ ಮಾಡಿಫಿಕೇಶನ್ ಮಾಡಪ್ಪ ಅಂತಂದ್ರೆ ಫುಲ್ ಏನೋ ಹೋಗುತ್ತೆ ನೋಡ್ರಿ. ಸೊ ಇದು ಪ್ರೊಜೆಕ್ಟರ್ ಕುಂಡ್ರ ಸಲುವಾಗಿ ಈ ಪರಿ ಅದಕ್ಕೆ ಏನಂತಾರೆ, ಅದು ಸ್ಕ್ರೂ ಲಾಕಿಂಗ್. ಸ್ಕ್ರೂ ಲಾಕಿಂಗ್ ಮಾಡಬೇಕಾಗತ್ತೆ, ಸೆಲ್ಫ್ ಲಾಕಿಂಗ್. ಸೊ ನೀವು ಈಸಿಲಿ ನಿಮ್ಮ ಪ್ರೊಜೆಕ್ಟ್ಗಳನ್ನ ಅದರೊಳಗೆ ಕುಂಡ್ರಿಸ್ಬೋದು. ಸೂಪರ್, ಸಖತ್ತ ಕಾಣ್ತಾ ಇದೆ ನೋಡ್ರಿ. ಸೊ ಗೈಸ್, ಈ ತರ ಕಾಣ್ತಾ ಇದೆ ನಮ್ಮ ಐ. ಈ ಕಡೆ ಸೈಡ್ ಕೂಡ ಬರಬೇಕು, ಈ ಕಡೆ ಸೈಡ್ ಆಲ್ರೆಡಿ ಆಗಿದೆ. ಸೊ ಈ ಕಡೆ ಸೈಡ್ ಆಗೈತೆ, ನೀವು ನೋಡಬಹುದು. ಅದಾದ್ಮೇಲೆ ಇನ್ನು ಆ ಕಡೆ ಒಂದು ಸೈಡ್ ಉಳಿದೈತಿ. ನಡ್ರಿ, ಅದು ಮುಗಿತೈತಿ. ಇವಾಗ ಬಟನ್ ಸಂಬಂಧ ಐತಂತೇಳಿ. ಸೊ ಗೈಸ್, ಇದು ಬಟನ್ ಹಾಕೋ ಸಂಬಂಧ ಪ್ರೊಜೆಕ್ಟರ್, ಪ್ರೊಜೆಕ್ಟ್ ಲೈಟ್, ಅದೇನು ನಮ್ಗೆ ಫಾಗ್ ಲ್ಯಾಂಪ್ ಇದೆ ಅಲ್ಲ, ಒಂದು ಆನ್ ಆಫ್ ಬಟನ್, ಆಮೇಲೆ ಇನ್ನೊಂದು ಹೈ ಬೀಮ್ ಲೋ ಬೀಮ್. ಸೊ ಎರಡು ಬಟನ್ ಕುಂಡ್ರಿಸ್ತಾ ಇದ್ದೇವೆ ಇಲ್ಲಿ. ಸಖತ್ ಪರ್ಫೆಕ್ಟ್ ಮೆಜರ್ಮೆಂಟ್ ತೊಗೊಂಡು ಎಕ್ದಮ್ OEM ಫಿಟ್ಟಿಂಗ್ ಟೈಪ್ ಕಾಣ್ತೈತೆ. ನಿಮ್ಗೆ ಗೊತ್ತಾಗೋದಿಲ್ಲ ಎಕ್ಸ್ಟರ್ನಲ್ ಮಾಡಿಸಿದೆ ಅಂಥೇಳಿ. ಸಂದೀಪ್ ಎಕ್ಸ್ಪರ್ಟ್ ಅವ್ರು ಅದಾರ ಇಲ್ಲಿ, ತೋರಿಸ್ರಿ. ಸೊ ಈ ಟೈಪ್ ಕಾಣುತ್ತೆ ಫ್ರೆಂಡ್ಸ್, ಗೊತ್ತಾಗೋದಿಲ್ಲ ಎಕ್ಸ್ಟರ್ನಲ್ ಫಿಟ್ಟಿಂಗ್ ಅಂಥೇಳಿ. ಅಷ್ಟು ಪರ್ಫೆಕ್ಟ್ ಫಿನಿಶ್, ಫಿಟ್ ಆ್ಯಂಡ್ ಫಿನಿಶ್. ಓಕೆ, ಪಟ ಪಟ ಹೇರ್ ನೀವು ಸಂದೀಪ್ ತೆಗಿರ್ಲ, ಅನ್ಬಾಕ್ಸ್ ಮಾಡ್ರಿ. ಸೆಟ್ ಆಫ್ 4 ಆಗಿದ್ದು ಪಿಚ್ ಮುಂದೆರಡು ಹಿಂದೆರಡು. ಇದ ರಿಮೋಟ್, ಯಾವ ಕಲರ್ ಬೇಕು ಆ ಕಲರ್ ತಗೋರಿ.
ಈ ಕಲರ್ ಅಂದ್ರೆ ಇದ್ರಾಗ ರೆಡ್, ಗ್ರೀನ್, ಬ್ಲೂ, ವೈಟ್, ಪರ್ಪಲ್, ಸಿಯಾನ್, ಎಲ್ಲೋ, ಆರೆಂಜ್ ಚಲೋ ಐತ್ಲ. ಸೊ ಗೈಸ್, ಇದಕ್ಕೆ ಮೂಡ್ ಲೈಟ್, ಆಂಬಿಯೆಂಟ್ ಲೈಟ್ ಅಂತಾರೆ, ಸಖತ್ತಾಗಿರ್ತೈತಿ. ನೀವು ಟ್ರೈ ಮಾಡ್ಬೋದು ನಿಮ್ಮ ಕಾರಲ್ಲಿ. ಸೊ ನಿಮ್ದು ಯಾವ ಮೂಡ್ ಇರ್ತೈತೆ ಆ ಪ್ರಕಾರ ನೀವು ಕಲರ್ ಹಚ್ಕೊಳೋದು. ಇದು ಪಕ್ ಪಕ್ ಬೇಡ್ರಿ ನಮ್ಗೆ ಮತ್ತೆ ಅಲ್ಲ. ಮತ್ತೆ ಇದು ಬಿಟ್ಟು ಯಾವ ಆಪ್ಷನ್ ಅದಾವ್ರಿ ಮತ್ತೆ ನಿಮ್ಮ ಕಡೆ? ನಮಗ್ ಕಾಣಂಗಿಲ್ಲ, ಬರೀ ಲೈಟ್ ಅಷ್ಟೇ ಕಾಣ್ತದೆ ನಮಗ್, ಈ ಬಲ್ಬ್ ಕಾಣಂಗಿಲ್ಲ. ಮತ್ ನಾ ಹೇಳ್ರಿ ಬಲ್ಬ್ ಜಾತ್ರೆಗೆ. ಓಕೆ, ಅಂದ್ರೆ ಈಗ ನಮ್ ಫೋರ್ಡ್ ಹೆಂಗೈತಿ, ಒಂದ ಕಲರ್ ಬ್ಲೂ ಗಾಡಿ ಆನ್ ಆಗಿ ಅದು ಅದೆಷ್ಟು ಐತಿ? ಹೌದಾ? ಅಲ್ಲ, ಅದ್ರ ಪ್ರೈಸ್ ಎಷ್ಟೈತಿ? ಸೊ ಇದು ನೋಡ್ರಿ, ಇದು ಆರೆಂಜ್ ಕಲರ್ ಸಖತ್ತಾಗಿ ಕಾಣ್ತಿದ್ದಲ್ಲ. ಬೇರೆ ಬೇರೆ ಕಲರ್ ಕೂಡ ಟ್ರೈ ಮಾಡೋಣ. ಒಂದು ನಿಮಿಷ ತಡ್ರಿ, ಯಾಕೆ ವರ್ಕ್ ಆಗುತ್ತೆ. ಹಾಂ, ಗ್ರೀನು, ಅದಾದಮೇಲೆ ಇನ್ನೂ ವೆರೈಟಿ ಕಲರ್ಸ್ ಅದಾವೆ. ಬ್ಲೂ ಒಂದು 10 ಕಲರ್ ಅದಾವೆ ನೋಡ್ರಿ. ಅದಾದಮೇಲೆ ಲೈಟ್ ಬ್ಲೂ, ಅದಾದಮೇಲೆ ಇದು ಆರೆಂಜು, ಇದು ಎಲ್ಲೋ, ಮತ್ತು ಇದೊಂದು ಲೈಟ್ ಬ್ಲೂ, ಡಾರ್ಕ್ ಬ್ಲೂ. ಅದಾದಮೇಲೆ ಈ ಥರ ಕಾಣತ್ತೆ ನೋಡ್ರಿ. ವಾವ್. ಸೊ ಗೈಸ್, ಈ ವಿಡಿಯೋ ಇಲ್ಲಿ ತನಕ ನೋಡಿದ್ರೆ ಈ ವಿಡಿಯೋ ಖಂಡಿತ ನಿಮ್ಗೆ ಲೈಕ್ ಆಗಿರಬೇಕು. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಡ್ರಿ 4-5 ಸಕ್ಕದ ಕಮೆಂಟ್ಸ್ ಓದೋಣಂತ. ಸೊ ರೂಪಾ ಅವ್ರು ಏನಂತಾರಪ್ಪ ಅಂದ್ರೆ, ಹಾಯ್ ಅಣ್ಣ, ನಿಮ್ಮ ವ್ಲಾಗ್ ಸೂಪರ್ ಆಗಿ ಇರುತ್ತೆ. ನನ್ನ ಮಗಳು ನಿಮಗೆ ಮಾಮ ಅಂತಾಳೆ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಅದಕ್ಕೆ ನನ್ನ ಮಗಳು ನಿಮಗೆ ಮಾಮ ಅಂತ ಹೇಳಿದ್ದೀನಿ. ಓ ಸರಿ ಸರಿ, ತುಂಬ ಖುಷಿ ಆಯಿತು ರೂಪಾ ಅವ್ರಿಗೆ. ನಾನು ಖಂಡಿತ ಅವರ ಮಾಮ ಅಂತ ಅನ್ಕೋತೀನಿ. ಅದಾದಮೇಲೆ ಕಾವೇರಿ ರವಿ ಅವ್ರು ಏನು ಹೇಳ್ತಾ ಇದಾರಪ್ಪ ಅಂದ್ರೆ, ಬ್ರೋ ಪ್ಲೀಸ್ ಸೇ ಹಾಯ್ ಟು ಮೈ ಡಾಟರ್ ಲಿಖಿತಾ, ಶಿ ಲವ್ಸ್ ಯುವರ್ ವಿಡಿಯೋಸ್, ಶಿ ಯೂಸ್ ಟು ಫಾಲೋ ಯುವರ್ ಮಾಮ್ ಇವನ್ ಇನ್ ಟಿಕ್ಟಾಕ್ ಟು, ಯುವರ್ ಕ್ಯಾಟ್ ಈಸ್ ಆಸಮ್ ಬ್ರೋ ಆ್ಯಂಡ್ ಡೂ ಸಮ್ ಆಫ್ ದೋಸ್ ಟು ಲಿಟಲ್ ಕಿಟನ್ಸ್ ಪೆಟ್ಸ್. ಯಾ ಯಾ ಶ್ಯೂರ್, ಡೆಫಿನೆಟ್ಲಿ ಕಾವೇರಿ ಅವರೇ ಮಾಡ್ತೀನಿ. ಆಮೇಲೆ ನಮ್ಮ ಲಿಖಿತಾ, ಪುಟ್ಟ ಲಿಖಿತಾ ಅವ್ರಿಗೂ ಕೂಡ ಹಾಯ್. ಅದಾದಮೇಲೆ ಶ್ರುತಿ ಅವ್ರು ಹೇಳ್ತಾ ಇದ್ದಾರೆ, ಹಾಯ್ ಬ್ರೋ, ನಾನು 2 times ಕೇಳಿದೆ ನನ್ನ ಹಸ್ಬೆಂಡ್ ಅನಿಲ್ಗೆ ಹಾಯ್ ಹೇಳಿ ಅಂತ, ನೀವು ಹೇಳೇ ಇಲ್ಲ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಶ್ರುತಿ ಅವರೇ. ಸೊ ಹಾಯ್ ಅನಿಲ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅದಾದಮೇಲೆ ಶ್ವೇತಾ ಅವ್ರು ಹೇಳ್ತಾ ಇದ್ದಾರೆ, ಹಾಯ್ ಸರ್, ನಿಮ್ಮ ಲಾಗ್ಸ್ ನಮಗೆ ತುಂಬ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಸೊ ಗೈಸ್, ಲಿಮಿಟ್ ಆಫ್ ವಿಡಿಯೋ ನೋಡಿರೋ, ಈ ವಿಡಿಯೋ ಖಂಡಿತ ನೀವು ಲೈಕ್ ಆಗಿರಬೇಕು. ಸೊ ಈ ವಿಡಿಯೋ ಲೈಕ್ ಮಾಡಿರಿ, ನಿಮ್ದು ಏನು ಅಭಿಪ್ರಾಯ ಐತಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ 4 ಜನಕ್ಕೆ ಶೇರ್ ಮಾಡಿರಿ. ಆಗಸ್ಟ್ ತಿಂಗಳು ಮುಗಿಯೋದ್ರೊಳಗೆ 5,000 ಸಬ್ಸ್ಕ್ರೈಬರ್ಸ್ ಆಗಬೇಕು ನೋಡ್ರಿ ನಾವು, ಇಲ್ಲಾಂದ್ರೆ ಮತ್ತೆ ವಿಡಿಯೋ ಹಾಕೋದು ಬಂದ್ ಮಾಡಿಬಿಡ್ತೇನೆ. ಇಲ್ಲ ಇಲ್ಲ, ಮಜಾಕ್ ಮಾಡಿದೆ. ಸೊ ಶೇರ್ ಮಾಡಿರಿ ಗೈಸ್, ಸಬ್ಸ್ಕ್ರೈಬ್ ಮಾಡಿಸ್ರಿ ಎಲ್ಲರ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ನಾಳೆ ಸಿಗೋಣ.